ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅದು ಒಂದು ಈ ದೇಶದ ಒಂದು ವಿಸ್ಮಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಒಬ್ಬ ನಟ ಅಷ್ಟೇ ಆಗಿದ್ದಿದ್ರೆ ಜನ ಇಷ್ಟೊಂದು ಪ್ರೀತಿಯನ್ನು ತೋರಿಸ್ತಾ ಇರಲಿಲ್ಲ. ಅವರ ಸಿನಿಮಾ ಬದುಕು ಮುಗಿದ ನಂತರದಲ್ಲಿ ಸಾಮಾನ್ಯವಾಗಿ ನಟರನ್ನು ಅಥವಾ ನಟಿಯರನ್ನು ಮರೆಯುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿದೆ. ಆದರೆ 94ನೇ ವರ್ಷದ ಜನ್ಮದಿನಾಚರಣೆಯ ಸಂದರ್ಭದಲ್ಲೂ ಸಹ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರನ್ನು ಅವರು ಅಂದುಕೊಂಡಂಥ ಅಭಿಮಾನಿ ದೇವರುಗಳು ದೇವರು ಅಂತಲೇ ತಿಳ್ಕೊಂಡಿದ್ದಾರೆ ಅನ್ನೋದರ ಅರ್ಥ ಏನಂದರೆ, ರಾಜ್ಕುಮಾರ್ ಸಿನಿಮಾ ಕ್ಷೇತ್ರವನ್ನು ಮೀರಿ ಬೆಳೆದಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಅಂತ, ಒಂದು ಸಾರ್ವಜನಿಕ ನಡವಳಿಕೆ ಅಂತ ಹೇಳ್ತೀವಿ. ಯಾವಾಗ ಹೆಚ್ಚು ಜನ ಅಭಿಮಾನಿಗಳಿರ್ತಾರೆ, ಆ ಸಾರ್ವಜನಿಕ ನಡವಳಿಕೆಯ ಮುಖಾಂತರವಾಗಿ ಅಭಿಮಾನಿಗಳನ್ನು ಪ್ರೇರೇಪಿಸ್ತಕ್ಕಂಥ ಒಂದು ನೈತಿಕ ಜವಾಬ್ದಾರಿ ಇರುತ್ತಲ್ಲ, ಅದನ್ನು ರಾಜ್ಕುಮಾರ್ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ಸರಳತೆ, ಸೌಜನ್ಯ ಮತ್ತು ಎಲ್ರಿಗೂ ಮಾದರಿಯಾದದ್ದು. ಇನ್ನೊಂದು, ಅವರ ಸಾರ್ವಜನಿಕ ಸೇವೆ ಇದೆಯಲ್ಲ, ಅದು ಅವರಿದ್ದಾಗ ಹೇಗೆ ಪುನೀತ್ ಅವರಿದ್ದಾಗ ಹೆಚ್ಚು ಜನಕ್ಕೆ ಗೊತ್ತಾಗಲಿಲ್ಲವೋ, ಹಾಗೆ ರಾಜ್ಕುಮಾರ್ ಅವರಿದ್ದಾಗಲೂ ಹೆಚ್ಚು ಜನಕ್ಕೆ ಗೊತ್ತಾಗಲಿಲ್ಲ. ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಸುಮಾರು 67 ಲಕ್ಷ ರೂಪಾಯಿಗಳನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಕರ್ನಾಟಕದ ರಂಗಮಂದಿರಗಳು, ಕ್ರೀಡಾಂಗಣಗಳು ಸುಮಾರು 18ರಷ್ಟಕ್ಕೆ ರಾಜ್ಕುಮಾರ್ ರಸಸಂಜೆಯ ಕಾರ್ಯಕ್ರಮ ಇದೆ. ಸೊ ರಾಜ್ಕುಮಾರ್ ಮಾಡಿದ ಸಾರ್ವಜನಿಕ ಸೇವೆ ಮತ್ತು ಸಾರ್ವಜನಿಕ ನಡವಳಿಕೆ ಇದೆಯಲ್ಲ, ಒಂದು ಆ ಮೌಲ್ಯ ಇದೆಯಲ್ಲ, ಅವರ ಸಿನಿಮಾಗಳ ಮುಖಾಂತರವಾಗಿ ಒಂದು ಕೂಡು ಕುಟುಂಬದ ಮೌಲ್ಯವನ್ನು ತೋರಿಸಿದ್ರಲ್ಲ, ಅದು ಬಹಳ ಮುಖ್ಯ. ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ, ಕರ್ನಾಟಕದ ಇವತ್ತಿನ ಸಂದರ್ಭದಲ್ಲಿ ಕುವೆಂಪು ಒಂದು ಮಾತು ಹೇಳಿದ್ದೀನಿ ಹಿಂದೆ, ನನ್ನ ವಿಶ್ವ ಮಾನವತ್ವ ಸಂದೇಶವನ್ನು ಜನರಿಗೆ ಸಾರ್ವಕವಾದಂಥ ಏಕೈಕ ವ್ಯಕ್ತಿ ಅಂದರೆ ರಾಜ್ಕುಮಾರ್ ಅವರು ಅಂತ. ಆ ಕುವೆಂಪು ಅವರನ್ನು ನೆನೆಸ್ತಾ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದರು, ಆ ಸರ್ವಜನಾಂಗದ ಶಾಂತಿಯ ತೋಟಕ್ಕೆ ಬೇಕಾಗಿರ್ತಕ್ಕಂಥ ಅರಳುವ ಹೂವುಗಳ ಮೌಲ್ಯವನ್ನು ಕೊಟ್ಟಂಥವರು ರಾಜ್ಕುಮಾರ್ ಅವರು. ಹಾಗಾಗಿ ರಾಜ್ಕುಮಾರ್ ಜನ್ಮದಿನ ಅವೆಲ್ಲ ಕರ್ನಾಟಕ ಸೌಹಾರ್ದದಿಂದ ಬದುಕಿ, ಶಾಂತಿಯಿಂದ ಬದುಕಿ ಅಂತ ಹಾರೈಸೋಣ ಅಂತ ನೆನ್ಸಿಡಷ್ಟೇ. ಅದು ರಾಜ್ಕುಮಾರ್ ಅವರಿಗೆ ಕೊಡುವಂಥ ನೆನ್ಸಿಡಷ್ಟೇ.